ಮೊದಲು ರಾಸಾಯನಿಕ ಗೊಬ್ಬರ ಹಾಕ್ತಿದ್ವಿ, ಮೊದಲು ಭಾಳ ಕಾಸ್ಟ್ಲಿ ಆಗ್ತಿತ್ತು. ಒಂದ್ಸತಿ ಅಂತಂದ್ರೆ 4 ಎಕರೆಗೆ 50 ರಿಂದ 60 ಸಾವಿರ ರೂಪಾಯಿ ಆಗ್ತಿತ್ತು. ಈಗ ಆರ್ಗ್ಯಾನಿಕ್ ಹಾಕೋಕ್ಕಿದ್ದ ಕಮ್ಮಿ ಆಗಿದೆ, ಆ ಪ್ರಾಡಕ್ಟು ಚೆನ್ನಾಗಿದೆ. ಹೆಸರು ಬಂದ್ಬಿಟ್ಟು ಕರ್ಬಸಪ್ಪ ಅಂತ. ನಮ್ಮೂರು ಬಂದು ಪುಟಗ್ನಾಳು, ದಾವಣಗೆರೆ ತಾಲೂಕು, ದಾವಣಗೆರೆ ಡಿಸ್ಟಿಕ್. ನಾವು ಅಮೃತ್ ಫರ್ಟಿಲೈಸರ್ಸ್ದು ಗೊಬ್ಬರ ಹಾಕೋಕ್ಕಿಂತ ಒಳ್ಳೆ ಇಳುವರಿ ಬರ್ತಾ ಇದೆ. ಮೊದಲು ಸರ್ಕಾರಿ ಗೊಬ್ಬರ ಹಾಕ್ತಾ ಇದ್ವಿ, ಅವಾಗ ಇಳುವರಿ ಬರ್ತಾ ಇದ್ದಿಲ್ಲ, ಗಿಡ ಒಣಗೋದು, ಕುಚ್ಚು ಒಣಗೋದು, ಆಮೇಲೆ ಸುಳಿ ಬೀಳ್ತಾ ಇದ್ದದು ಭಾಳ ಆಗಿತ್ತು. ಈಗ 3 ವರ್ಷದಿಂದ ಕಂಟಿನ್ಯೂ ಆಗ್ತಾ ಇರೋದು, ಇಳುವರಿನ ಚೆನ್ನಾಗಿ ಬಂದೈತೆ. ಈ ವರ್ಷ ವರ್ಷಕ್ಕೆ ವರ್ಷಕ್ಕೆ 1 ಲಕ್ಷ ಹೆಚ್ಚಿಗೆ ಹೋಗ್ತಾ ಐತೆ ಹೊರತು ಏನು ಕಮ್ಮಿ ಹೋಗ್ತಾ ಇಲ್ಲ. ತೋಟ ಕೆಮಿಕಲ್ ಹಾಕೋದ್ರಿಂದ ಗಿಡನೂ ಬೇಗ ಹಾಳಾಗುತ್ತೆ, ಆಮೇಲೆ ಭೂಮಿ ರಫ್ ಆಗುತ್ತೆ, ಸ್ಮೂತ್ ಆಗಲ್ಲ, ರಫ್ ಆಗುತ್ತೆ. ಆಮೇಲೆ ಗಿಡ ಸುತ್ತಲೂ ಎಲ್ಲ ಭಾಳ ಇದು ಒಂಥರ ಹೆಂಗಪ್ಪ ಅಂದ್ರೆ ಗಟ್ಟಿ ಆಗಿಬಿಡ್ತೈತಲ್ಲ, ಆಗಬಿಟ್ಟು ಗಿಡನೂ ಲೈಫ್ ಬೇಗ ಹಾಳಾಗುತ್ತೆ. ಆರ್ಗ್ಯಾನಿಕ್ ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ, ಗಿಡನೂ ಲೈಫ್ ಚೆನ್ನಾಗಿರ್ತವೆ, ಗಿಡ ಫುಲ್ ಹಚ್ಚು ಗಿಣಿಯಷ್ಟು ಇರುತ್ತೆ. ಸರ್ಕಾರಿ ಗೊಬ್ಬರ ಹಾಕೋದ್ರಿಂದ ಉರಿ ಜಾಸ್ತಿ ಆಗಿಬಿಟ್ಟು ಗಿಡ ಆಟೋಮೆಟಿಕ್ಲಿ ಬೇಗ ಕೊಳೆ ರೋಗ ಬೀಳ್ತಾ ಇರುತ್ತೆ. ಸರ್, ಫಸ್ಟ್ ಗೊಬ್ಬರ ಹಾಕೋಕ್ಕಿಂತ ಮುಂಚೆನೇ ಮಣ್ಣು ಪರೀಕ್ಷೆ ಮಾಡಿಸ್ಬೇಕು. ಮಣ್ಣು ಪರೀಕ್ಷೆ ಮಾಡಿಸಿದ್ರೆ ನಮ್ಮ ಹೊಲದಲ್ಲಿ ಏನು ಕೊರತೆ ಇದೆ ಅದನ್ನು ಕೊಟ್ಟರೆ ಗಿಡಕ್ಕೆ ಇಂಪ್ರೂವ್ಮೆಂಟ್ ಆಗುತ್ತೆ. ಅಕ್ಷಯ, ಆಧಾರ್, ಅಡ್ರೆಸ್ಸು ಬಂದ್ಬಿಟ್ಟು ಅದು 3 ಮಿಕ್ಸ್ ಮಾಡಿ ಹಾಕಿದ್ರೆ ಮಾತ್ರ ಒಳ್ಳೆ ರಿಸಲ್ಟ್ ಬರ್ತಾ ಐತಿ, ಲಿಕ್ವಿಡ್ ಬರುತ್ತೆ ಅವ್ರದ್ದು. ಇವು 3 ಮಿಕ್ಸ್ ಮಾಡಿಬಿಟ್ಟು 3 ದಿವಸ ಬಿಟ್ಟು ಆದಮೇಲೆ ಬಂದ್ಬಿಟ್ಟು ಗಿಡಕ್ಕೆ 1 ಲೀಟ್ರ್ದಂಗೆ ಹಾಕಿದರೆ ಮಾತ್ರ ಒಳ್ಳೆ ರಿಸಲ್ಟ್ ಬರುತ್ತೆ. ಹಂಗಾಗ್ಬಿಟ್ಟು ಕಂಟಿನ್ಯೂ ಈಗ 3 ವರ್ಷ ತಗ ಮಾಡ್ತಾ ಇರೋದ್ರಿಂದ ಭಾಳ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದ್ದವು, ತೋಟನೂ ಇಂಪ್ರೂವ್ಮೆಂಟ್ ಆಯಿತು, ಗಿಡ ಭಾಳ ಇಂಪ್ರೂವ್ಮೆಂಟ್ ಆಗಿದ್ದವು.